ಜೆ ಡಿ ಎಸ್ ಪುಟಿದೇಳಲು ವಕ್ತಾರರಿಗೆ ಟಾಸ್ಕ್ ತಳಮಟ್ಟದಿಂದ ಪಕ್ಷ ಸಂಘಟಿಸಲು ಹೆಚ್ಡಿಕೆ ಸೂಚನೆ ವಕ್ತಾರರಿಗೆ ಹೆಚ್ಡಿಕೆ ಹೇಳಿದ ವಿಷಯಗಳೇನು ಗೊತ್ತಾ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಕಾಂಗ್ರೆಸ್ಸು ಇಷ್ಟರ ಮಟ್ಟಿಗೆ ದಿಗ್ವಿಜಯ ಬರುತ್ತೆ ಅಥವಾ ಬಿ ಜೆ ಪಿ ಇಷ್ಟೊಂದು ತಳಮಟ್ಟ ಕುಸಿತೆ ಅಥವಾ ಜೆ ಡಿ ಎಸ್ಸು ಹತ್ತೊಂಬತ್ತು ಇಳಿದೋಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಬಿ ಜೆ ಪಿಯ ವಿರುದ್ಧವಾದ ಎಲ್ಲ ಮತಗಳು ಕಾಂಗ್ರೆಸ್ಗೆ ಹೋದವು ಒಂದಷ್ಟು ಬದಲಾವಣೆಗಳಾಯಿತು ಈ ಈಗ ಮೊನ್ನೆ ಅಷ್ಟೇ ರೇವಣ್ಣ ಅವರು ಮಾತಾಡ್ತಾ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಒಪ್ಪಂದ ಮಾಡ್ಕೊಂಡು ಐದು ವರ್ಷ ನಿಮಗೆ ಐದು ವರ್ಷ ನಮಗೆ ಅಂದ್ಕೊಂಡು ಜೆ ಡಿ ಎಸ್ನ ಮುಗಿಸೋಕೋಯ್ತವ್ರೆ ಬಟ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದರು ಎಸ್ ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ವಕ್ತಾರರ ಸಭೆಯನ್ನು ಕರೆದು ಪಕ್ಷವನ್ನು ತಳಮಟ್ಟದಿಂದ ಮತ್ತೆ ಸಂಘಟಿಸೋಕೆ ಸೂಚಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ಪಕ್ಷವನ್ನು ಸಂಘಟಿಸಿ ಅಂತ ಹೇಳ್ತಿಲ್ಲ ಈಗ ಲೋಕಸಭೆ ಚುನಾವಣೆಗೆ ನಾವು ನಿಂತ್ಕೊಂಡ್ರೆ ಅದು ಯುದ್ಧ ಕಾಲದ ಶಸ್ತ್ರಾಭ್ಯಾಸ ಅಂದಂಗಾಗುತ್ತೆ ಆಗುತ್ತೆ ನಿಮ್ಮ ವಿಷನ್ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯದ್ದಾಗಿರಬೇಕು ಚುನಾವಣೆಗೆ ಒಂದು ತಿಂಗಳಿದ್ದಾಗ ಓಡ್ ಬಂದ್ಬಿಟ್ಟು ನನಗೆ ಟಿಕೆಟ್ ಕೊಡಿ ನಾನು ಕೆಲಸ ಮಾಡ್ತೀನಿ ಪಾರ್ಟಿಗೆ ಫಂಡ್ ಎಂಥದ್ದು ಬೇಡ ಇವತ್ತಿಂದ ನನಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಗೊತ್ತಾಗಬೇಕು ಇಂಥ ಕ್ಷೇತ್ರಗಳಲ್ಲಿ ಇಂತಿಂಥ ವ್ಯಕ್ತಿ ಪಕ್ಷಕ್ಕಾಗಿ ದುಡಿತಾವ್ರೆ ಜೆ ಡಿ ಎಸ್ ಕಟ್ಟಕ್ಕೆ ದುಡಿತಾವ್ರೆ ಅಂಥವ್ರಿಗೆ ನಾವು ಟಿಕೆಟ್ ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನು ಟಾರ್ಗೆಟ್ ಮಾಡಬೇಕು ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಪ್ರಧಾನಿಯಾಗಿ ಕರುನಾಡಿಗೆ ಕೊಟ್ಟಂಥ ಕೊಡುಗೆಗಳು ಏನು ಅನ್ನೋದು ತಲುಪಿಸ್ಬೇಕು ನಾನು ಮುಖ್ಯಮಂತ್ರಿಯಾಗಿದ್ದಾಗ ಸಾಲ ಮನ್ನಾ ಲಾಟ್ರಿ ನಿಷೇಧ ಸಾರಾಯಿ ನಿಷೇಧ ಸೇರಿದಂತೆ ಎಷ್ಟೆಲ್ಲ ಯೋಜನೆಗಳನ್ನ ಮಾಡಿದೆ ಅನ್ನೋದು ಪ್ರತಿ ಮನೆ ಮನೆಗೆ ತಲುಪಬೇಕು ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ನ ಗ್ಯಾರಂಟಿಗಳಾಗಿರ್ಬೋದು ಇವು ನಾವು ಶಾಶ್ವತವಾದ ಪರಿಹಾರ ಕೊಡ್ತಿದ್ವಿ ನಾನು ಶಿಕ್ಷಣದ ಬಗ್ಗೆ ಮಾತಾಡಿದ್ದೆ ಪಂಚರತ್ನ ಯಾತ್ರೆಯಲ್ಲಿ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಆಸ್ಪತ್ರೆಗಳ ಬಗ್ಗೆ ಮಾತನಾಡಿದ್ದೆ ಇವುಗಳನ್ನೆಲ್ಲ ಪೂರೈಸಬೇಕಾಗಿತ್ತು ಬಟ್ ಜನ ಆಶೀರ್ವಾದ ಮಾಡಲಿಲ್ಲ ಆದರೆ ಯಾರೂ ಕಂಗೆಡೋ ಅವಶ್ಯಕತೆ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ಏನೂ ಆಗಲ್ಲ ಜೆ ಡಿ ಎಸ್ ಪಕ್ಷ ಇದ್ದೇ ಇರುತ್ತೆ ಜೆ ಡಿ ಎಸ್ ಪಕ್ಷ ಮುಂದೊಂದಿನ ಅಧಿಕಾರಕ್ಕೆ ಬಂದೇ ಬರುತ್ತೆ ಜೆ ಡಿ ಎಸ್ ಪಕ್ಷದವರು ಮುಖ್ಯಮಂತ್ರಿ ಆಗ್ತಾರೆ ಜೆ ಡಿ ಎಸ್ ಪಕ್ಷದವರು ಸಚಿವರುಗಳಾಗ್ತಾರೆ ಆದರೆ ನಮ್ಮ ಭರವಸೆ ಹಿಂದೆ ಸರಿಯಬಾರದು ಇದರಲ್ಲಿ ಜೆ ಡಿ ಎಸ್ ಎಮ್ ಎಲ್ ಸಿ ಟಿ ಎ ಶರವಣ ಮಾಜಿ ಎಮ್ ಎಲ್ ಸಿ ಶ್ರೀಕಂಠೇಗೌಡ ವಕ್ತಾರರಾದ ಚರಣ್ ಗೌಡ ದೇವರಾಜ್ ಅಶ್ವಿನ್ ಕುಮಾರ್ ಶ್ವೇತಾ ಯಾದವ್ ಸೇರಿದಂತೆ ಸಾಕಷ್ಟು ವಕ್ತಾರರುಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿತು ಲೋಕಸಭಾ ಚುನಾವಣೆಯ ಜೊತೆಯಲ್ಲೇ ಮುಂಬರುವ ವಿಧಾನಸಭಾ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ರಾಷ್ಟ್ರೀಯ ಪಕ್ಷಗಳ ನಡುವೆ ಪ್ರಾದೇಶಿಕ ಪಕ್ಷ ತನ್ನ ವರ್ಚಸ್ಸನ್ನು ಉಳಿಸ್ಕೋಬೇಕಂದ್ರೆ ಏನು ಮಾಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು